ಆಕ್ಸ್ ಟಿವಿ ಕನ್ನಡ ಮಾಹಿತಿ ಮತ್ತು ಮನರಂಜನೆಯ ಮಾಧ್ಯಮ ಸ್ಯಾಂಡಲ್ವುಡ್ನಲ್ಲಿ ಜೋಗಿ ಪ್ರೇಮ್ ಎಂದೇ ಮನೆ ಮಾತಾದ ನಿರ್ದೇಶಕ ಪ್ರೇಮ್ ವೃತ್ತಿ ಬದುಕಿಗೆ ಭದ್ರ ಪುನಾದಿ ಹಾಕಿದ ಚಿತ್ರ ಕರಿಯಾ ಎರಡು ಸಾವಿರದ ಮೂರರಲ್ಲಿ ತೆರೆಕಂಡ ಕರಿಯಾ ಪ್ರೇಮ್ ನಿರ್ದೇಶನದ ಚೊಚ್ಚಲ ಚಿತ್ರವಾಗಿತ್ತು ವಿಭಿನ್ನ ಕಥಾ ಹಂದರ ಅದ್ಭುತ ಮೇಕಿಂಗ್ ಮತ್ತು ಚೆನ್ನದ ಹಾಡುಗಳ ಮೂಲಕ ಕರಿಯಾ ಸೂಪರ್ ಹಿಟ್ ಲಿಸ್ಟ್ ಸೇರುವಂತೆ ಮಾಡಿದ್ದರು ಪ್ರೇಮ್ ದರ್ಶನ್ ಅವರಿಗೂ ಸಹ ಕರಿಯಾ ಚಿತ್ರದ ಸಕ್ಸಸ್ ದೊಡ್ಡ ಅಭಿಮಾನಿ ಬಳಗವನ್ನು ಸೃಷ್ಟಿಸಿತು ಇದೀಗ ಹದಿನಾಲ್ಕು ವರ್ಷಗಳ ಬಳಿಕ ಈ ಜೋಡಿ ಮತ್ತೊಮ್ಮೆ ಮ್ಯಾಜಿಕ್ ಮಾಡಲು ಮುಂದಾಗಿದೆ ಅನೇಕ ವರ್ಷಗಳಿಂದ ಈ ಜೋಡಿಯನ್ನು ಒಂದುಗೂಡಿಸಲು ಸಾಕಷ್ಟು ನಿರ್ಮಾಪಕರು ಪ್ರಯತ್ನಿಸುತ್ತಿದ್ದರು ಇದೀಗ ಪ್ರೇಮ್ ನಿರ್ದೇಶನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೊಮ್ಮೆ ನಟಿಸುವುದು ಪಕ್ಕಾ ಆಗಿದೆ ಈ ಚಿತ್ರದ ಬಗೆಗಿನ ನಿರೀಕ್ಷೆಗಳು ಈಗಾಗಲೇ ಬಾನಿತ್ತರಕ್ಕೇರಿದೆ ಈ ಕುರಿತಾಗಿ ಪ್ರೇಮ್ ಅವರಿಂದ ಅಧಿಕೃತ ಪ್ರಕಟಣೆ ಇನ್ನೂ ಹೊರಬಿದ್ದಿಲ್ಲ ಸದ್ಯ ಪ್ರೇಮ್ ಅವರ ಸಂಪೂರ್ಣ ಚಿತ್ತ ದ ವಿಲನ್ ಚಿತ್ರದ ಮೇಲಿದೆ ಮೊದಲ ಬಾರಿಗೆ ಶಿವಣ್ಣ ಮತ್ತು ಸುದೀಪ್ ಅವರನ್ನು ಒಟ್ಟಾಗಿಸಿ ನಿರ್ದೇಶನ ಮಾಡಿರುವುದರಿಂದ ಇಬ್ಬರ ಅಭಿಮಾನಿಗಳನ್ನು ತೃಪ್ತಿಪಡಿಸಬೇಕಿದೆ ಪ್ರೇಮ್ ಈ ಚಿತ್ರದ ನಂತರ ದರ್ಶನ್ ಅವರ ಚಿತ್ರ ಆರಂಭವಾಗುವ ಸೂಚನೆಗಳಿದ್ದು ಅರ್ಜುನ್ ಜನ್ಯಾ ಸಂಗೀತ ಸಂಯೋಜಿಸುವ ಸಾಧ್ಯತೆ ಇದೆ ಈ ಚಿತ್ರಕ್ಕೆ ಆಂಜನೇಯ ಎಂಬ ಹೆಸರಿಡಲಾಗುತ್ತದೆ ಎಂಬ ಗಾಸಿಪ್ ಹರಿದಾಡುತ್ತಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ